ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ದೇವರು ಕೊಟ್ಟ ಸಮಯಕ್ಕಾಗಿ ಅವಕಾಶಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ ಮತ್ತು ಆತನನ್ನು ಕೊಂಡಾಡುತ್ತೇನೆ ದೇವರ ವಾಕ್ಯದಲ್ಲಿ ಕೀರ್ತನೆಗಳು 27ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ ಯೆಹೋವನು ನಮಗೆ ಬೆಳಕು ರಕ್ಷಕನು ಆಗಿದ್ದಾನೆ ನಾವು ಯಾರಿಗೆ ಭಯಪಟ್ಟೆವು ಯೆಹೋವನು ನಮ್ಮ ಪ್ರಾಣದ ಆಧಾರವು ನಾವು ಯಾರಿಗೆ ಹೆದರೆನು ಆಮೆನ್ ಹಲ್ಲೆಲೂಯಾ ದೇವರ ವಾಕ್ಯದ ಪ್ರಕಾರ ನೋಡಿದರೆ ದೇವರು ನಮಗೆ ಬೆಳಕು ಆಗಿರುವಂತ ದೇವರು ಆತನು ನಮಗೆ ರಕ್ಷಕನು ನಾವು ಯಾರಿಗೆ ಭಯಪಡುವಂತರಾಗಿರಬೇಕು ಯೆಹೋವನು ನಮ್ಮ ಪ್ರಾಣದ ಆಧಾರವು ನಾವು ಯಾರಿಗೆ ಹೆದರಬೇಕು ಪ್ರಿಯರಾದ ದೇವರ ಮಕ್ಕಳೇ ಇವತ್ತು ದೇವರ ವಾಕ್ಯ ಹೇಳುತ್ತದೆ ಆತನೇ ನಮಗೆ ಬೆಳಕು ರಕ್ಷಕನು ಆಗಿರುವಂತ ದೇವರು ನಾವು ಯಾರಿಗೆ ಭಯಪಡುವುದು ಬೇಡ ನಾವು ಯಾರಿಗೆ ಹೆದರೋದು ಬೇಡ ಯಾಕಂದ್ರೆ ಆತನೇ ನಮ್ಮನ್ನು ನಡೆಸುವಂತ ದೇವರು ಆತನೇ ನಮ್ಮನ್ನು ಕಾಪಾಡುವಂತ ದೇವರು ಆತನೇ ನಮಗೆ ಬಿಡುಗಡೆ ಮಾಡುವಂತ ದೇವರು ಎಲ್ಲಾ ಸಮಯಗಳಲ್ಲಿ ನಮ್ಮ ಜೊತೆಯಲ್ಲಿ ಇರುವ ಆತನಾಗಿದ್ದಾನೆ ನಮ್ಮ ಕರ್ತನಾಗಿರುವಂತ ದೇವರು ಹೌದು ಪ್ರಿಯರಾದ ದೇವರ ಮಕ್ಕಳೇ ಇವತ್ತು ನೀವು ಅಂಧಕಾರದಲ್ಲಿ ಕತ್ತಲೆಯಲ್ಲಿ ಒಂದು ಅಂಧಕಾರದಲ್ಲಿ ಇರುವುದಾದರೆ ದೇವರ ವಾಕ್ಯ ಹೇಳುತ್ತೆ ಆತನೇ ನಮಗೆ ಬೆಳಕು ಈ ಬೆಳಕು ಯಾರು ಯೇಸು ಸ್ವಾಮಿಯು ದೇವರ ವಾಕ್ಯವು ನಮಗೆ ಬೆಳಕಾಗಿದೆ ಪ್ರಿಯರಾದ ದೇವರ ಮಕ್ಕಳೇ ಈ ದೇವರ ವಾಕ್ಯವನ್ನು ನಾವು ಓದ್ತಾ ದೇವರ ವಾಕ್ಯ ಹೇಳುತ್ತದೆ ಅದೇ ನಮ್ಮ ದಾರಿಗೆ ಅದು ಬೆಳಕಾಗಿರ್ತದೆ ಹೌದು ಪ್ರಿಯರಾದ ದೇವರ ಮಕ್ಕಳೇ ದೇವರ ವಾಕ್ಯದ ಪ್ರಕಾರ ನಮಗೆ ದೇವರೇ ನಮಗೆ ಬೆಳಕು ರಕ್ಷಕನು ಆಗಿರುವಂತ ದೇವರು ಆತನು ನಮಗೆ ಪ್ರಾಣದ ಆಧಾರವು ಆಮೇನ್ ಹಲ್ಲೆಲೂಯಾ ಇವತ್ತು ನಾವು ಭಯದಲ್ಲಿದ್ದೇವೆ ಎಷ್ಟೋ ಒಂದು ವಿಷಯಗಳ ಮೇಲೆ ನಾವು ಭಯದಲ್ಲಿದ್ದೇವೆ ಹೆದರ್ಕೊಂಡಿದ್ದೇವೆ ಅದಕ್ಕೆ ಯೇಸು ಸ್ವಾಮಿ ದೇವರ ವಾಕ್ಯ ಹೇಳುತ್ತದೆ ನೀವು ಹೆದರೋದು ಬೇಡ ಭಯ ಪಡೋದು ಬೇಡ ಯಾಕಂದ್ರೆ ನಾನು ನಿನ್ನ ಜೊತೆಯಲ್ಲಿದ್ದೇನೆ ಪ್ರಿಯರಾದ ದೇವರ ಮಕ್ಕಳ ನಾನು ನಿನ್ನ ಸಂಗಡ ಇದ್ದೇನೆ ಅಂತ ದೇವರ ವಾಕ್ಯ ನಮಗೆ ಕಲಿಸಿಕೊಡುತ್ತದೆ ಅದೇ ದೇವರ ವಾಕ್ಯ ಹೇಳ್ತೇನೆ ನೀವು ಕತ್ತಲೆಯಲ್ಲಿ ನಡೀತಾ ಇರಬಹುದು ನಿಮ್ಗೆ ಯಾವ ಒಂದು ತೋಚ್ತಾ ಇಲ್ಲ ಯಾವ ಆಲೋಚನೆ ಸಿಗ್ತಾ ಇಲ್ಲ ಆಲೋಚನೆಗಳು ಒಂದು ಯಾವ ಆಲೋಚನೆ ಇಲ್ಲ ಅಂತ ಅಂದುಕೊಳ್ಳಬಾರದು ಯಾಕಂದ್ರೆ ದೇವರು ಮಾಡುವಂತ ನಮ್ಮ ಮೇಲೆ ಆಲೋಚನೆಗಳು ಅದು ಅಹಿತದ ಆಲೋಚನೆ ಆಗಿದೆ ಪ್ರಿಯರಾದ ದೇವರ ಮಕ್ಕಳೇ ದೇವರ ವಾಕ್ಯ ಹೇಳುತ್ತದೆ ಆತನೇ ನಮಗೆ ಬೆಳಕು ರಕ್ಷಕನು ಆಗಿರುವಂತ ದೇವರು ಇನ್ನೊಂದು ವಾಕ್ಯ ನಾವು ನೋಡಿಕೊಳ್ಳುವುದಾದರೆ ನಮ್ಮನ್ನು ಬಲಪಡಿಸುವ ಆತನಲ್ಲಿದ್ದುಕೊಂಡು ಎಲ್ಲದಕ್ಕೂ ಶಕ್ತರಾಗಿದ್ದೇವೆ ಹೌದು ನಾವಿವತ್ತು ಬಲಹೀನತೆಯಲ್ಲಿ ಇರಬಹುದು ಒಂದು ವೇದನೆಯಲ್ಲಿ ಇರಬಹುದು ಕುಗ್ಗಿ ಹೋಗದರೆ ಇರಬಹುದು ದೇವರ ವಾಕ್ಯ ಹೇಳುತ್ತದೆ ನಾನು ನಿನ್ನನ್ನು ಬಲಪಡಿಸುತ್ತೇನೆ ನಾನು ನಿನ್ನನ್ನು ಕಾಪಾಡುತ್ತೇನೆ ನಾನು ಶತ್ರುಗಳಿಂದ ನಾನು ನಿನ್ನ ತಪ್ಪಿಸುತ್ತೇನೆ ಅಂತ ದೇವರ ವಾಕ್ಯ ಹೇಳುತ್ತದೆ ದೇವರ ವಾಕ್ಯ ಹೇಳುತ್ತೆ ನಾನು ನಿನ್ನನ್ನು ಬಲಪಡಿಸುತ್ತೇನೆ ಇವತ್ತು ಹಲವಾರು ನಿಮ್ಮ ವಿಷಯಗಳಲ್ಲಿ ಬಲಹೀನರಾಗಿರಬಹುದು ಕುಗ್ಗಿ ಹೋಗಿರಬಹುದು ಎಲ್ಲಾ ಸಮಯಗಳಲ್ಲಿ ಒಂದು ವೇದನೆಯಲ್ಲಿ ನೋವಿನಲ್ಲಿ ಕಷ್ಟದಲ್ಲಿ ಇರಬಹುದು ದೇವರ ವಾಕ್ಯ ಹೇಳುತ್ತೆ ನಾನು ನಿನ್ನನ್ನು ಬಲಪಡಿಸುತ್ತೇನೆ ನಾನು ನಿನ್ನನ್ನು ಬಲಪಡಿಸುತ್ತೇನೆ ಅಂತ ದೇವರ ವಾಕ್ಯ ಹೇಳುತ್ತದೆ ಅದೇ ಫಿಲಿಪಿಯವರಿಗೆ 4ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಹೇಳುತ್ತದೆ ನನ್ನನ್ನು ಬಲಪಡಿಸುವನಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಹೌದು ಪ್ರಿಯರಾದ ದೇವರು ನಾವು ಎಲ್ಲಕ್ಕೂ ಶಕ್ತರಾಗಿದ್ದೇವೆ ನಮ್ಮ ಕೈಯಿಂದ ಎಲ್ಲವೂ ಸಾಧ್ಯ ಯಾಕಂದ್ರೆ ದೇವರ ಕೈಯಲ್ಲಿ ಅಸಾಧ್ಯ ಒಂದು ಇಲ್ಲ ದೇವರ ಕೈಯಲ್ಲಿ ಎಲ್ಲವೂ ಸಾಧ್ಯವಾಗಿದೆ ದೇವರು ನಮ್ಮನ್ನು ಹಗ್ಗಲಿರುಳು ನಮ್ಮನ್ನು ನಡೆಸುತ್ತಾನೆ ಪ್ರಿಯರಾದ ದೇವರ ಮಕ್ಕಳೇ ನಾವು ಕಾಣದೆ ಅಂಧಕಾರದಲ್ಲಿ ನಾವು ಗೊತ್ತಿಲ್ಲದೆ ಯಾವ ಒಂದು ಬೇಜಾರಲ್ಲೋ ಒಂದು ವೇದನೆಯಲ್ಲೇ ಇರಬಹುದು ದೇವರ ವಾಕ್ಯ ಹೇಳುತ್ತದೆ ಆ ಎಲ್ಲ ಯೋಚನೆಗಳು ದೇವರ ಮೇಲೆ ಹಾಕಿದರೆ ನಿಮ್ಮ ಆಲೋಚನೆಗಳು ನಿಮ್ಮ ಯೋಚನೆಗಳು ನಿಮ್ಮ ಕಷ್ಟಗಳು ನಿಮ್ಮ ಕಣ್ಣೀರನ್ನು ನಿಮ್ಮ ಒಂದು ವೇದನೆಯನ್ನು ದೇವರ ಮೇಲೆ ಹಾಕಿದರೆ ದೇವರು ತಾನೇ ನಿಮ್ಮನ್ನು ನಡೆಸುತ್ತಾನೆ ಹೌದು ಪ್ರಿಯರಾದ ದೇವರ ಮಕ್ಕಳೇ ದೇವರ ಮಾತು ಸದಾ ಕಾಲವಿರುವುದು ದೇವರ ಮಾತು ಅದು ಬಲವುಳ್ಳದಾಗಿರುವುದು ನಮ್ಮ ಆತ್ಮಕ್ಕೆ ಅದು ಧೈರ್ಯ ಕೊಡುವಂಥದ್ದಾಗಿರುವುದು ದೇವರ ವಾಕ್ಯ ಹೇಳುತ್ತದೆ ನನ್ನ ಬಳಿಯಲ್ಲಿ ಮೊರೆ ಇಡುವವರು ನನ್ನ ಬಳಿಯಲ್ಲಿ ಕಣ್ಣೀರಿಡುವವರು ಆತನು ಕರೆದಾಗ ಆತನು ಸದುತ್ತರವನ್ನು ದಯಪಾಲಿಸುವಂಥ ದೇವರು ಆತನು ನಮಗೆ ಒಳ್ಳೆಯದನ್ನು ಅನುಗ್ರಹಿಸುವಂತ ದೇವರು ಆತನು ನಮ್ಮ ಜೊತೆಯಲ್ಲಿರುವ ಆತನಾಗಿದ್ದಾನೆ ಹೌದು ಪ್ರಿಯರಾದ ದೇವರ ಮಕ್ಕಳೇ ಹಲವಾರು ದಿವಸಗಳಲ್ಲಿ ನೀವು ಆಲೋಚನೆಗಳು ಕುಗ್ಗಿ ಹೋಗಿರಬಹುದು ದೇವರ ವಾಕ್ಯ ಹೇಳ್ತೇನೆ ನಮ್ಮ ಆತ್ಮಕ್ಕೆ ಆತನು ಧೈರ್ಯ ಪಡಿಸುವಂತ ದೇವರು ನಮ್ಮ ಆತ್ಮಕ್ಕೆ ಬಲವನ್ನು ಕೊಡುವಂತ ದೇವರು ನಮ್ಮ ಪ್ರಾರ್ಥನೆಗೆ ಸದುತ್ತರವನ್ನು ನೀಡುವಂತ ದೇವರು ಎಲ್ಲಾ ಸಮಯಗಳಲ್ಲಿ ವಿಶೇಷವಾಗಿ ನಮಗೆ ಕೃಪೆ ತೋರಿಸುವಂತ ದೇವರು ನೀವು ಅಂದುಕೊಳ್ಳಬಹುದು ಕಣ್ಣೀರಲ್ಲಿರಬಹುದು ನಾನು ಒಬ್ಬಂಟಿಯಾಗಿದ್ದೇನೆ ಪ್ರಿಯರಾದ ದೇವರ ಮಕ್ಕಳು ನೀವು ಒಬ್ಬಂಟಿಯಾಗಿದ್ದರು ದೇವರು ನಿಮ್ಮನ್ನು ನಡೆಸುವುದಕ್ಕೆ ಶಕ್ತನಾಗಿದ್ದಾನೆ ಎಲ್ಲಾ ಸಮಯಗಳು ಆತ ನಿಮ್ಮ ಸಂಗಡ ಇರುವ ಆತನಾಗಿದ್ದಾನೆ ಇನ್ನೊಂದು ವಾಕ್ಯ ನಾವು ನೋಡಿಕೊಳ್ಳುವುದಾದರೆ ನಾವು ಫಸ್ಟ್ ಮೊದಲನೇದಾಗಿ ನಾವು ಏನು ಮಾಡಬೇಕು ನಾವು ದೇವರಿಗೆ ಒಳಗಾಗಿರಬೇಕು ಸೈತಾನನ್ನು ಎದುರಿಸಬೇಕು ಆಗ ಆತನು ನಮ್ಮನ್ನು ಬಿಟ್ಟು ಓಡಿ ಹೋಗುವನು ಅಂತ ದೇವರ ವಾಕ್ಯ ಹೇಳುತ್ತದೆ ಮೊದಲದಾಗಿ ದೇವರಿಗೆ ನಾವು ಮೊದಲದಾಗಿ ಒಳಗಾಗಿರುವಂತರಾಗಿರಬೇಕು ಎರಡನೇದಾಗಿ ಸೈತಾನನ್ನು ನಾವು ಎದುರಿಸುವಂತರಾಗಿರಬೇಕು ಮೂರನೇದಾಗಿ ಅದೇನಾಗುತ್ತದೆ ಅಂದರೆ ನಾವು ದೇವರಿಗೆ ಒಳಗಾಗಿದ್ದಾರೆ
ಹೇಳ್ತಾರೆ ಆತನನ್ನು ಎದುರಿಸುವ ಸಮಯದಲ್ಲಿ ಆತನು ನಮ್ಮನ್ನು ಬಿಟ್ಟು ಓಡಿ ಹೋಗುವನು ಅಂತ ದೇವರ ವಾಕ್ಯದಲ್ಲಿ ಹೇಳುತ್ತದೆ ನಾವು ದೇವರ ವಾಕ್ಯದಲ್ಲಿ ಧರ್ಮೋಪದೇಶ ಕಾಂಡ 20ನೇ ಅಧ್ಯಾಯ 4ನೇ ವಾಕ್ಯದಲ್ಲಿ ನೋಡುವುದಾದರೆ ನಮ್ಮ ದೇವರಾದ ಯೆಹೋವನು ತಾನೇ ನಿಮ್ಮ ಸಂಗಡ ಇದ್ದು ಶತ್ರುಗಳೊಡನೆ ನಿಮಗೋಸ್ಕರ ಯುದ್ಧ ಮಾಡಿ ನಿಮಗೆ ಜಯವನ್ನುಂಟು ಮಾಡುವನು ಹೌದು ಪ್ರಿಯ ದೇವರ ಮಕ್ಕಳೇ ದೇವರ ವಾಕ್ಯ ಹೇಳುತ್ತದೆ ದೇವರಾದ ಯೆಹೋವನು ತಾನೇ ನಮ್ಮ ಸಂಗಡ ಇದ್ದಾನೆ ಶತ್ರುಗಳೊಡನೆ ನಿಮಗೋಸ್ಕರ ಯುದ್ಧ ಮಾಡುತ್ತಾನೆ ನಿಮಗೆ ಜಯವನ್ನು ಉಂಟು ಮಾಡುತ್ತಾನೆ ಇವತ್ತು ನಾವು ಅಂದುಕೊಳ್ಳವು ದೇವರೇ ನನಗೆ ಒಂದು ದೇವರ ಒಂದು ಜಯವೂ ಇಲ್ಲ ನನ್ನ ಲೈಫಲ್ಲಿ ಒಂದು ಆಶೀರ್ವಾದಗಳು ನಾನು ಕಾಣಲಾರೆ ನನ್ನ ಜೀವಿತದಲ್ಲಿ ಎಲ್ಲ ವ್ಯರ್ಥವಾಗಿದೆ ದೇವರ ಅದಕ್ಕೆ ದೇವರ ವಾಕ್ಯ ಹೇಳುತ್ತದೆ ಯೆಹೋವನು ತಾನೇ ನಿಮ್ಮ ಸಂಗಡ ಇದ್ದಾನೆ ನೀವು ಹೋಗಬೇಕಾದಗಳು ಬರಬೇಕಾದಗಳು ದೇವರು ನಮ್ಮ ಜೊತೆಯಲ್ಲಿರುವ ಆತನಾಗಿದ್ದಾನೆ ಶತ್ರುಗಳೊಡನೆ ನಿಮಗೋಸ್ಕರ ಯುದ್ಧ ಮಾಡುತ್ತಾನೆ ಹೌದು ದೇವರ ವಾಕ್ಯ ಹೇಳ್ತದೆ ಆತನು ನಮಗೋಸ್ಕರ ಯುದ್ಧ ಮಾಡುವಂಥ ದೇವರು ಆತನು ನಮಗೋಸ್ಕರ ನಮ್ಮ ಜೀವಿತದಲ್ಲಿ ಬೇಕಾಗಿರುವಂಥ ಎಲ್ಲ ಕಾರ್ಯಗಳನ್ನು ಮಾಡುವಂಥ ದೇವರು ನಮಗೆ ಜಯವನ್ನು ಉಂಟು ಮಾಡುವಂಥ ದೇವರು ದೇವರು ನಮ್ಮ ಸಂಗಡ ಇದ್ದರೆ ಏನಕ್ಕೆ ಭಯ ಏನಕ್ಕೆ ಹೆದರಬೇಕು ಏನಕ್ಕೆ ಭಯ ಪಡಬೇಕು ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ ನೀವು ಭಯ ಪಡಬೇಡಿ ಯಾಕಂದ್ರೆ ನಾನು ನಿನ್ನ ಸಂಗಡ ಇದ್ದೇನೆ ನಾನು ನಿನ್ನ ಜೊತೆಯಲ್ಲಿದ್ದೇನೆ ನಾನು ನಿನ್ನನ್ನು ಬಲಪಡಿಸುತ್ತೇನೆ ದೇವರು ನಮಗೆ ಜಯವನ್ನುಂಟು ಮಾಡುವಂಥ ದೇವರು ನಮ್ಮ ಕರ್ತನಾಗಿರುವಂಥ ಯೇಸು ಸ್ವಾಮಿಯು ಹೌದು ಪ್ರಿಯರಾದ ದೇವರ ಮಕ್ಕಳೇ ಆತನು ನಮ್ಮ ಜೊತೆಯಲ್ಲಿದ್ದು ನಮ್ಮ ಶತ್ರುಗಳ ಸಂಗಡ ಹೋರಾಡಿ ನಮಗೆ ಜಯವನ್ನು ಕೊಡುವಂಥ ದೇವರು ಇನ್ನೊಂದು ವಾಕ್ಯ ನಾವು ನೋಡಿಕೊಳ್ಳೋದಾದರೆ ನೀನು ನನಗೆ ಯುದ್ಧಕ್ಕಾಗಿ ಕಾರ್ಯವೆಂಬ ನಡುಕಟ್ಟನ್ನು ಬಿಗಿದಿದ್ದಿ ಎದುರಾಳಿಗಳನ್ನು ಕುಗ್ಗಿಸಿ ನನಗೆ ಅಧೀನ ಮಾಡಿದ್ದಿ ಆಮೇನ್ ದೇವರ ವಾಕ್ಯ ಹೇಳುತ್ತದೆ ನಮ್ಮ ಎದುರಾಳಿಗಳನ್ನು ಕುಗ್ಗಿಸುವಂಥ ದೇವರು ಆತನೇ ಯೇಸು ಸ್ವಾಮಿಯೇ ನಮಗೆ ಆಶ್ರಯವಾಗಿರುವಂಥ ದೇವರು ಆತನೇ ನಮಗೆ ಬಲವಾಗಿರುವಂಥ ಕೋಟೆಯಾಗಿರುವಂಥ ದೇವರು ಆತನೇ ನಮ್ಮನ್ನು ಬಲಹೀನತೆಯಲ್ಲಿ ಬಲಪಡಿಸುವಂಥ ದೇವರು ಆತನೇ ನಮ್ಮ ಆತ್ಮಕ್ಕೆ ಧೈರ್ಯವನ್ನು ಕೊಡುವಂಥ ದೇವರು ನಮ್ಮ ಎಲ್ಲ ಮಾರ್ಗಗಳಲ್ಲಿ ಆತನ ಕೃಪೆ ತೋರಿಸುವಂಥ ದೇವರು ಎಲ್ಲ ತಡೆಗಳನ್ನು ಒಡೆದಾಕುವಂಥ ದೇವರು ಎಲ್ಲ ಸಮಯದಲ್ಲಿ ವಿಶೇಷವಾಗಿ ನಮ್ಮ ಜೊತೆ ಇದ್ದು ನಮ್ಮ ಕರಗಳನ್ನು ಹಿಡಿದು ನಡೆಸುವಂಥ ದೇವರು ಎಲ್ಲ ಶತ್ರುಗಳಿಂದ ಬಿಡಿಸಿ ನಮ್ಮನ್ನು ಕಾಪಾಡುವಂಥ ದೇವರು ಆತ ನಮ್ಮನ್ನು ಕಾಪಾಡುವಂಥ ದೇವರು ಮಾತ್ರವಲ್ಲದೆ ನಮ್ಮನ್ನು ಕಾಯುವಂಥ ದೇವರು ನಮ್ಮ ಕಣ್ಣೀರನ್ನು ಒರೆಸುವಂಥ ದೇವರು ನಮ್ಮ ಕಷ್ಟಗಳನ್ನು ಅರಿಯುವಂಥ ದೇವರು ನಮ್ಮ ಕಷ್ಟಗಳನ್ನು ಕಾಣುವಂಥ ದೇವರು ನಮಗೆ ವಿಶೇಷವಾಗಿ ನಮಗೆ ಬಿಡುಗಡೆಯನ್ನು ತೋರಿಸುವಂಥ ದೇವರು ನಮ್ಮ ಕರ್ತನಾಗಿರುವಂಥ ಯೇಸು ಸ್ವಾಮಿಯು ಆಮೇನ್ ಅಂದುಕೊಳ್ಳಬಹುದು ನನ್ನ ಜೀವಿತದಲ್ಲಿ ಯಾರೂ ಇಲ್ಲ ನಮ್ಮ ಕರ್ತನಾಗಿರುವಂಥ ಯೇಸು ಸ್ವಾಮಿಯನ್ನು ಕರೆಯುವುದಾದರೆ ನೀವು ಕರೆಯುವುದಾದರೆ ಖಂಡಿತವಾಗಿ ದೇವರು ನಿಮ್ಮ ಪ್ರಾರ್ಥನೆಯನ್ನು ಕೇಳುವಂಥ ದೇವರು ನಿಮ್ಮ ಕಣ್ಣೀರನ್ನು ಒರೆಸುವಂಥ ದೇವರು ನಿಮ್ಮ ಮೊರೆಯನ್ನು ನೋಡುವಂಥ ದೇವರು ಎಲ್ಲ ವಿಷಯಗಳಲ್ಲಿ ಆತನು ಕೃಪೆ ತೋರಿಸುವಂಥ ದೇವರು ನಮ್ಮ ಕರ್ತನಾಗಿರುವಂಥ ಯೇಸು ಸ್ವಾಮಿಯು ಆತನು ನಿಮಗೆ ವಿಶೇಷವಾದ ರಕ್ಷಣೆಯನ್ನು ತೋರಿಸುವಂಥ ದೇವರು ನಮ್ಮ ಯೇಸು ಸ್ವಾಮಿಯು ನಮಗೆ ರಕ್ಷಣೆಯನ್ನು ನೀಡುವಂಥ ದೇವರು ಅದನ್ನು ಇನ್ನೊಂದು ವಾಕ್ಯ ನೋಡಿಕೊಳ್ಳದೆ ಯೆಹೋವನು ನೀತಿವಂತನ ಕೂಗನ್ನು ಕೇಳಿ ಎಲ್ಲ ಕಷ್ಟಗಳಿಂದ ಅವನನ್ನು ಬಿಡಿಸುತ್ತಾನೆ ಇವತ್ತು ನೀವು ಶತ್ರುಗಳ ಹೋರಾಟದಲ್ಲಿ ನೀವು ಸಿಕ್ಕಾಕೊಂಡಿದ್ದಾರೆ ಇವತ್ತು ಒಂದು ಸಾತನನ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದಾರೆ ಒಂದು ಶತ್ರುಗಳ ಕೈಯಲ್ಲಿ ಸಿಕ್ಕಾಕೊಂಡಿದ್ದಾರೆ ದೇವರ ವಾಕ್ಯ ಹೇಳುತ್ತದೆ ಆತನು ನೀತಿವಂತರ ಕೂಗನ್ನು ಕೇಳಿ ಆತನು ಎಲ್ಲ ಕಷ್ಟಗಳಿಂದ ಅವರನ್ನು ಬಿಡಿಸುತ್ತಾನೆ ಹೌದು ಪ್ರಿಯರಾದ ದೇವರ ಮಕ್ಕಳೇ ನಿಮ್ಮೆಲ್ಲ ಕಷ್ಟಗಳನ್ನು ಆತನು ಬಿಡಿಸುತ್ತಾನೆ ಯಾಕಂದರೆ ನಿಮ್ಮ ಕಷ್ಟಗಳನ್ನು ಅರಿಯುವಂಥ ದೇವರು ನಿಮ್ಮ ಕಣ್ಣೀರನ್ನು ಕಾಣುವಂಥ ದೇವರು ನಿಮ್ಮ ಬಲಹೀನತೆಯನ್ನು ಕಾಣುವಂಥ ದೇವರು ಆತನು ನಿಮ್ಮನ್ನು ಬಲಪಡಿಸುತ್ತಾನೆ ಈ ಸಮಯದಲ್ಲಿ ಆತನು ನಿಮ್ಮನ್ನು ಬಲಪಡಿಸುತ್ತಾ ಇದ್ದಾನೆ ಪ್ರಿಯರಾದ ದೇವರ ಮಕ್ಕಳೇ ದೇವಸ್ವ ಸ್ವಾಮಿ ಹೇಳ್ತಾರೆ ಯಾವುದಕ್ಕೂ ನೀವು ಹೆದರಬೇಡಿರಿ ಯಾವುದಕ್ಕೂ ಅಂಜಬೇಡಿರಿ ಯಾವುದಕ್ಕೂ ಭಯಪಡಬೇಡಿರಿ ನಾನು ನಿನ್ನ ಸಂಗಡ ಇದ್ದೇನೆ ನಾನು ನಿನ್ನ ಜೊತೆಯಲ್ಲಿದ್ದೇನೆ ನಾನು ನಿನಗೋಸ್ಕರ ಯುದ್ಧ ಮಾಡುತ್ತೇನೆ ಅಂತ ದೇವರು ನಮಗೆ ಬಲಪಡಿಸುತ್ತಾ ಇದ್ದಾನೆ ಪ್ರಿಯರಾದ ದೇವರ ಮಕ್ಕಳೇ ಅದಕ್ಕೆ ಕೆಳಗಡೆ ವಾಕ್ಯ ನೋಡಿಕೊಳ್ಳೋಣ ಆಲೋಚನೆ ನಮ್ಮ ಶತ್ರುಗಳು ಎಷ್ಟೇ ನಮ್ಮ ಮೇಲೆ ಆಲೋಚನೆ ಮಾಡಿಕೊಂಡರೂ ಅದು ಮುರಿದು ಹೋಗುವುದಂತೆ ಎಷ್ಟೇ ಒಂದು ಅಪ್ಪಣೆ ಮಾಡಿದರೂ ಅದು ನಿಲ್ಲೋದಿಲ್ಲವಂತೆ ಯಾಕಂದರೆ ದೇವರು ನಮ್ಮ ಜೊತೆಯಲ್ಲಿದ್ದಾನೆ ದೇವರು ನಮ್ಮ ಸಂಗಡ ಇದ್ದಾನೆ ದೇವರ ವಾಕ್ಯ ಹೇಳ್ತಾರೆ ಶತ್ರುಗಳು ಎಷ್ಟೇ ಒಂದು ಪ್ಲಾನ್ಗಳು ನಮ್ಮ ಜೀವಿತದ ಮೇಲೆ ಇಟ್ಟರು ಎಷ್ಟೇ ಒಂದು ನಮ್ಮ ಮೇಲೆ ಆಲೋಚಿಸಿದರು ಅದು ಯಾವುದು ನೆರವೇರೋದಿಲ್ಲ ಯಾಕಂದರೆ ನಮ್ಮ ಜೊತೆಯಲ್ಲಿರುವಂಥ ಕರ್ತನು ಆತನು ಸರ್ವಶಕ್ತನಾಗಿರುವಂಥ ಯೇಸು ಸ್ವಾಮಿಯು ಎಲ್ಲ ಸಮಯಗಳಲ್ಲಿ ಆತನು ನಮಗೆ ಬಿಡುಗಡೆ ಮಾಡುವಂಥ ದೇವರು ಇವತ್ತು ಯಾರು ಬಿಡುಗಡೆ ಸಿಕ್ಕಿದ್ದಿಲ್ಲವೋ ಇವತ್ತಿನವರೆಗೆ ಯಾರ ಜೀವಿತದಲ್ಲಿ ಒಂದು ಆಶೀರ್ವಾದ
ಎಲ್ಲವೋ ದೇವರು ನಿಮ್ಮ ಜೀವಿತದಲ್ಲಿ ಇವತ್ತು ಆಶೀರ್ವಾದ ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ನಿಮಗೆ ಬಿಡುಗಡೆ ಮಾಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಎಲ್ಲಾ ಶತ್ರುಗಳ ಸಂಗಡ ಆತನು ಹೋರಾಡುವುದಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ ನೀವು ಕರೆಯುವುದಾದರೆ ಆತನು ನಿಮ್ಮ ಜೀವಿತದಲ್ಲಿ ಬಂದು ಆತನು ನಿಮ್ಮ ಸಂಗಡ ಇದ್ದು ನಿಮಗೆ ಜಯವನ್ನು ಉಂಟು ಮಾಡುವಂತ ದೇವರು, ನಿಮ್ಮ ಜೀವಿತದಲ್ಲಿ ಬೇಕಾಗಿರುವಂತಹ ಎಲ್ಲಾ ಕಾರ್ಯಗಳನ್ನು ಸಫಲ ಮಾಡುವಂತ ದೇವರು. ಅದಕ್ಕೆ ವಾಕ್ಯ ನೋಡಿ, ಅದೇ ಇನ್ನೊಂದು ವಾಕ್ಯ ನಾವು ನೋಡಿಕೊಳ್ಳೋಣ. ನೀವು ಶತ್ರುಗಳೊಡನೆ ಯುದ್ಧಕ್ಕೆ ಹೋರಾಟಾಗ ಅವರ ಕಡೆಗೆ ಕುದುರೆಗಳು ರಥಗಳು ನಿಮಗಿಂತ ಹೆಚ್ಚಾದ ಕಾಲ್ಬಲವು ಇರುವುದನ್ನು ಕಂಡರೆ ಹೆದರಬಾರದು. ಐಗುಪ್ತ ದೇಶದಿಂದ ನಿಮ್ಮನ್ನು ಬಿಡಿಸಿದ ನಿಮ್ಮ ದೇವರಾದ ಯೆಹೋವನು ನಿಮ್ಮ ಕಡೆ ಇದ್ದಾನಲ್ಲ. ಹೌದು ಪ್ರಿಯರಾದ ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳುತ್ತದೆ ಅವ ಎದುರಾಳಿಗಳ ಇರುವಂತ ಎಲ್ಲಾ ಸಾಮರ್ಥ್ಯ ನೋಡಿ, ಶಕ್ತಿಗಳನ್ನು ನೋಡಿ, ಅವರ ಜೊತೆಯಲ್ಲಿರುವಂತ ಎಲ್ಲಾ ಒಂದು ಬಲವನ್ನು ನೋಡಿ ನೀವು ಭಯ ಪಡೋದು ಬೇಡ. ನಿಮ್ಮ ಕರ್ತನಾಗಿರುವಂತ ಯೇಸು ಸ್ವಾಮಿ ನಿಮ್ಮ ಜೀವಿತದಲ್ಲಿ ಇದ್ದರೆ ಸಾಕು, ಯೇಸು ಸ್ವಾಮಿ ನಿಮ್ಮ ಸಂಗಡ ಇದ್ದರೆ ಸಾಕು, ನಿಮಗೆ ಒಂದು ಜಯವನ್ನು ಯೇಸು ಸ್ವಾಮಿ ಆತನು ಕೊಡುವುದಕ್ಕೆ ಶಕ್ತನಾಗಿದ್ದಾನೆ. ಬೆಳಗಿನ ಸಮಯದಲ್ಲಿ ಅದೇ ದೇವರ ವಾಕ್ಯ ಹೇಳ್ತದೆ, ಎಷ್ಟೇ ಶತ್ರುಗಳು ಎಷ್ಟೇ ಬಲವಿದ್ದರು ಎಷ್ಟೇ ಸಾಮರ್ಥ್ಯ ಉಳ್ಳವದಾಗಿದ್ರು ಭಯ ಪಡಬೇಡಿರಿ, ನಾನು ನಿನ್ನ ಜೊತೆಯಲ್ಲಿದ್ದೇನೆ ಅಂತ ದೇವರ ವಾಕ್ಯ ಹೇಳುತ್ತದೆ. ಅವರು ಎಷ್ಟೊಂದು ಬಲವಂತರು ಪುಷ್ಟರು ಆಗಿದ್ದರು ನೀವು ಭಯ ಪಡೋದು ಬೇಡ, ಯಾಕಂದರೆ ಎಲ್ಲದಕ್ಕಿಂತ ದೊಡ್ಡ ಆಗಿರುವಂತ ದೇವರು ನಮ್ಮ ಕರ್ತನಾಗಿರುವಂತ ಯೇಸು ಸ್ವಾಮಿಯು, ಎಲ್ಲದಕ್ಕಿಂತ ಶಕ್ತನಾಗಿರುವಂತ ಕರ್ತನು ನಮ್ಮ ಯೇಸು ಸ್ವಾಮಿಯು, ಆತನು ನಮಗೆ ಇವತ್ತು ಬೆಳಗಿನ ಸಮಯದಲ್ಲಿ ಜಯವನ್ನು ಕೊಡುವ ಆತನಾಗಿದ್ದಾನೆ. ಅದೇ ದೇವರ ವಾಕ್ಯ ಹೇಳುತ್ತಾರೆ, ಅದು ಯಹೋವನು ನಮ್ಮ ಸಂಗಡ ಇದ್ದರೆ ನಮ್ಮ ಹೆದರಿಕೆ ಯಾಕೆ, ಯಹೋವನು ನಮ್ಮ ಜೊತೆಯಲ್ಲಿದ್ದರೆ ನಮ್ಮ ಹೆದರಿಕೆ ಯಾಕೆ, ಯೇಸು ಸ್ವಾಮಿ ನಮ್ಮ ಜೊತೆಯಲ್ಲಿದ್ದರೆ ನಮ್ಮ ಹೆದರಿಕೆ ಯಾಕೆ. ಪ್ರಿಯರಾದ ದೇವರ ಮಕ್ಕಳೇ, ಅದಕ್ಕೆ ದೇವರ ವಾಕ್ಯ ಹೇಳ್ತಾರೆ, ಹೆದರಬೇಡಿರಿ, ಭಯ ಪಡಬೇಡಿ, ನಾನು ನಿನ್ನ ಜೊತೆಯಲ್ಲಿದ್ದೇನೆ, ನಾನು ನಿನ್ನ ಸಂಗಡ ಇದ್ದೇನೆ, ನಾನು ನಿನಗೆ ಬಿಡುಗಡೆ ಕೊಡುತ್ತೇನೆ, ನಾನು ನಿನಗೆ ಒಂದು ಅದ್ಭುತ ಮಾಡುತ್ತೇನೆ, ನಾನು ನಿನಗೆ ಒಂದು ಸಹಾಯವನ್ನು ನೀಡುತ್ತೇನೆ ಅಂತ ದೇವರ ವಾಕ್ಯ ಹೇಳುತ್ತದೆ. ಪ್ರಿಯರಾದ ದೇವರ ಮಕ್ಕಳೇ, ಯೇಸು ಸ್ವಾಮಿ ನಮ್ಮ ಜೀವಿತದಲ್ಲಿ ಬರುವುದಾದರೆ ಎಲ್ಲದಕ್ಕೂ ನಾವು ಶಕ್ತರಾಗಿರುತ್ತೇವೆ. ಬಲಹೀನತೆಯಲ್ಲಿ ದೇವರು ಬಲವನ್ನು ಕೊಡುವಂಥ ದೇವರು, ಕಣ್ಣೀರಿನ ಸಮಯದಲ್ಲಿ ಕಣ್ಣೀರನ್ನು ಒರೆಸುವಂಥ ದೇವರು, ನಿನ್ನ ಕಷ್ಟಗಳನ್ನು ನೋಡುವಂಥ ದೇವರು, ನಿನ್ನ ಕಷ್ಟಗಳನ್ನು ಅರಿಯುವಂಥ ದೇವರು, ಎಲ್ಲ ಸಮಯಗಳಲ್ಲಿ ಬಿಡುಗಡೆ ಮಾಡುವಂಥ ದೇವರು. ಆಮೇಲೆ ಇನ್ನೊಂದು ವಾಕ್ಯ ನೋಡಿಕೊಳ್ಳೋಣ, ಕೀರ್ತನೆಗಳು 44:5 ಆರನೇ ವಾಕ್ಯಗಳಲ್ಲಿ ಹೀಗೆ ಹೇಳುತ್ತದೆ, ನಿನ್ನ ಸಹಾಯದಿಂದಲೇ ವೈರಿಗಳನ್ನು ಕೆಡವಿ ಬಿಡುವೆವು, ನಿನ್ನ ನಾಮಧೇಯದ ಬಲದಿಂದ ಎದುರಾಳಿಗಳನ್ನು ತುಳಿದು ಬಿಡುವೆವು, ನಾನು ಬಿಲ್ಲಿನಲ್ಲಿ ಭರವಸೆ ಬಿಡುವುದಿಲ್ಲ, ಕತ್ತಿಯು ನನ್ನನ್ನು ರಕ್ಷಿಸಲಾರದು, ಹಿಂಸಕರಿಂದ ಬಿಡಿಸಿದವನು ನೀನೇ. ಆಮೇಲೆ ದೇವರ ವಾಕ್ಯ ಹೇಳುತ್ತದೆ, ನಿನ್ನ ಸಹಾಯದಿಂದಲೇ ವೈರಿಗಳನ್ನು ಕೆಡವಿ ಬಿಡುವೆವು. ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತೆ, ದೇವರ ಸಹಾಯದಿಂದನೇ ನಮಗೆ ಜಯವು ಅದು ಉಂಟಾಗುತ್ತದೆ ಅಂತ. ನಮ್ಮ ವೈರಿಗಳನ್ನು ದೇವರ ಸಹಾಯದಿಂದ ಕೆಡವಿ ಬಿಡುವೆವು ಅಂತ ದೇವರ ವಾಕ್ಯ ಹೇಳ್ತದೆ. ನಿನ್ನ ನಾಮದೇವದ ಬಲದಿಂದ ಎದುರಾಳಿಗಳನ್ನು ತುಳಿದು ಬಿಡುವೆವು, ನಾನು ಬಿಲ್ಲಿನಲ್ಲಿ ಭರವಸೆ ಬಿಡುವುದಿಲ್ಲ, ಕತ್ತಿಯು ನನ್ನನ್ನು ರಕ್ಷಿಸಲಾರದು, ಹಿಂಸಕರಿಂದ ಬಿಡಿಸಿದ್ದವನು ನೀನೇ. ಆಮೇನ್, ಹಲ್ಲೆಲೂಯ. ಎಷ್ಟು ಒಳ್ಳೆ ವಾಕ್ಯ ದೇವರು ಕೊಟ್ಟಿದ್ದಾರೆ ಅಂದರೆ, ದೇವರು ನಮ್ಮನ್ನು ಬಿಡಿಸುವಂತ ದೇವರು, ಎಲ್ಲಾ ಶತ್ರುಗಳಿಂದ ಬಿಡಿಸಿ ನಮ್ಮನ್ನು ಕಾಪಾಡುವಂತ ದೇವರು. ದೇವರ ವಾಕ್ಯ ಹೇಳುತ್ತೆ, ಎಲ್ಲ ಎದುರಾಳಿಗಳನ್ನು ತಿಳಿದು ಬಿಡುವಂಥ ದೇವರು. ಆಮೇನ್, ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತದೆ, ನಾನು ಬಿಲ್ಲಿನಲ್ಲಿ ಭರವಸೆ ಬಿಡುವುದಿಲ್ಲ. ಇವತ್ತು ಯಾರ ಒಂದು ಮನುಷ್ಯರ ಮೇಲೆ ನಾವು ಭರವಸೆ ಇಡುವುದು ಬೇಡ, ಯಾಕಂದರೆ ದೇವರು ತಾನೇ ನಮ್ಮನ್ನು ಬಿಡಿಸುವಂಥ ದೇವರು. ಕತ್ತೆಯು ನಮ್ಮನ್ನು ರಕ್ಷಿಸಲಾರದು, ಯಾವ ಒಂದು ವೆಪನ್ ಆಗಲಿ ಯಾವುದೇ ಆಯುಧ ಆಗಲಿ ನಮ್ಮನ್ನು ರಕ್ಷಿಸಲಾರದು, ಸಾಧ್ಯವಿಲ್ಲ. ದೇವರ ವಾಕ್ಯ ಹೇಳಿದೆ, ಹಿಂಸಕರಿಂದ ಬಿಡಿಸುವವನು ನೀನೇ. ಆಮೇನ್, ಹಲ್ಲೆಲೂಯ. ಇವತ್ತು ನಮ್ಮನ್ನು ಶತ್ರುಗಳಿಂದ ಬಿಡಿಸುವವರು ಯಾರು, ಇವತ್ತು ನಮ್ಮ ಶತ್ರುಗಳಿಂದ ಕಾಪಾಡುವಂತಹ ಯಾರು, ಅದು ಯೇಸು ಕ್ರಿಸ್ತನು. ಪ್ರಿಯರಾದ ದೇವರ ಮಕ್ಕಳೇ, ಇವನ್ನು ತಿಳ್ಕೊಬೋದು, ದೇವರು ನಮ್ಮ ಸಂಗಡ ಇದ್ರೆ ನಮ್ಮನ್ನು ಎದುರಿಸುವವರು ಯಾರು, ದೇವರು ನಮ್ಮ ಜೊತೆಯಲ್ಲಿದ್ದರೆ ನಮ್ಮನ್ನು ಎದುರಿಸುವವರು ಯಾರು, ದೇವರು ನಮ್ಮ ಪಕ್ಷದಲ್ಲಿದ್ದರೆ ನಮ್ಮನ್ನು ಎದುರಿಸುವವರು ಯಾರು. ದೇವರು ತಾನೇ ನಮ್ಮನ್ನು ಎಲ್ಲ ಸಮಯದಲ್ಲಿ ನಡೆಸುವ ಆತನು. ಇವತ್ತು ನಮ್ಮ ಜೀವಿತದಲ್ಲಿ ಒಂದು ಹೋರಾಟ ಎದ್ದೋಳುತ್ತದ, ಹೋರಾಟ ಬರುತ್ತದ, ದೇವರು ಜಯವನ್ನು ಕೊಡುತ್ತಾರೆ. ದೇವರು ನಮ್ಮ ಸಂಗಡ ಇದಾದರೆ ಆತನು ಜಯವನ್ನು ಕೊಡುವ ಆತನಾಗಿದ್ದಾನೆ. ಇನ್ನೊಂದು ವಾಕ್ಯ ನೋಡಿಕೊಳ್ಳೋಣ, Jeremiah 29:11 ವಾಕ್ಯದಲ್ಲಿ ಹೀಗೆ ಹೇಳುತ್ತೆ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರೋ ಆಲೋಚನೆಗಳು ನಾನೇ ಬಲ್ಲೆನು, ಅವು ಅಹಿತದ ಆಯೋಚನೆಗಳಲ್ಲ, ಹಿತದ ಯೋಚನೆಗಳೇ. ಆಮೇನ್, ಹಲ್ಲೆಲೂಯ. ದೇವರು ನಮ್ಮ ಮೇಲೆ ಯೋಚನೆ ಇಟ್ಟಿರುವಂತ ಕಾರ್ಯವು ಅದು ಹಿತದ ಆಲೋಚನೆಗಳು, ಅಹಿತದ ಆಲೋಚನೆಗಳು ಅಲ್ಲ. ಆಮೇನ್, ಹಲ್ಲೆಲೂಯ. ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತದೆ, ಪ್ರಿಯರಾದ ದೇವರ ಮಕ್ಕಳೇ, ನಿಮ್ಮ ಜೀವಿತದ ಮೇಲೆ ಇಟ್ಟಿರುವಂತ ಒಂದೊಂದು ಯೋಚನೆಗಳು ಅದು ಹಿತದ
योचने आमेन हल्लेलुया गॉड्स प्लान इज ऑलवेज द बेस्ट प्लान अंत ना हेलकिष्टपड़ते देवर वो योजने देवर वो प्लान नम जीवित मेले अदेष्टो विशेषवागिदे अदेष्टो अद्भुतवागिदे ना अदना हेळ्कोळ्ळोदक्कू अदु असाध्यवागिदे प्रियराद देवर मक्कळे अदु योचिसोदक्कू साध्यविल्ल देवर ओंदु माडु देवर नम्म मेले इट्टिरुवंत प्लान अदेष्टो अद्भुतवागिदे याकंद्रे देवरु नम्म नडेसुवंत रीति अदु अद्भुतवागिरुवंतदागिदे प्रियराद देवर मक्कळे देवरु नम्म जोतेयल्लि इरुवुदादरे नम्मन्न एदुरिसुववरु यारु आतनु नम्म संगड इरुवुदादरे नम्मन्न एदुरिसुववरु यारु ಯಾವ ಶತ್ರುಗಳಾದರೂ ನಮ್ಮನ್ನು ನಮಗೆ ಬಲಹೀನತೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಬಲಹೀನತೆ ಮಾಡಿದರೂ ದೇವರು ನಮಗೆ ಬಲವನ್ನು ಕೊಟ್ಟು ದೇವರು ಒಂದು ದಾರಿಯನ್ನು ಮಾರ್ಗವನ್ನಿಟ್ಟು ನಮಗೆ ಬಿಡುಗಡೆ ಮಾಡುವಂತ ದೇವರು ಯೆಶಾಯ ಬರೆದ ಪ್ರವಾದನೆ ಗ್ರಂಥ 41ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತೆ ಪ್ರಜೆಯೇ ನೀನಂತೂ ಹೆದರಬೇಡ ನಾನೇ ನಿನ್ನೊಂದಿಗೆ ಇದ್ದೇನೆ ದಿಗ್ರಮೆಗೊಳ್ಳದಿರು ನಾನೇ ನಿನ್ನ ದೇವರು ನಾನು ನಿನ್ನನ್ನು ಬಲಪಡಿಸುತ್ತೇನೆ ನನ್ನ ಧರ್ಮದ ಬಲಗೈಯು ನಿನಗೆ ಆಧಾರ ಮಾಡುತ್ತೇನೆ ಹೌದು ಪ್ರಿಯರಾದ ದೇವರ ಮಕ್ಕಳೇ ದೇವರ ವಾಕ್ಯ ಹೇಳುತ್ತೆ ನೀವು ಹೆದರಬೇಡಿರಿ ನಾನೇ ನಿನ್ನೊಂದಿಗಿದ್ದೇನೆ ಹೌದು ಪ್ರಿಯ ಇವತ್ತು ಯಾರು ನಮ್ಮ ಜೊತೆಯಲ್ಲಿ ಇರೋದು ಯಾರು ನಮ್ಮ ಸಂಗಡ ಇರೋದು ಕರ್ತನಾಗಿರುವಂತ ಯೇಸು ಸ್ವಾಮಿ ನಮ್ಮ ಜೊತೆಯಲ್ಲಿ ನಮ್ಮ ಸಂಗಡ ಇರುವಾತನಾಗಿದ್ದಾನೆ ಅದಕ್ಕೆ ದೇವರ ವಾಕ್ಯ ಹೆದರಬೇಡಿರಿ ದೇವರ ಕೈಯಲ್ಲಿ ಅಸಾಧ್ಯ ಒಂದಿಲ್ಲ ಎಲ್ಲವೂ ಸಾಧ್ಯ ದೇವರ ಕೈಯಲ್ಲಿ ಎಲ್ಲವೂ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಇವತ್ತು ನಿಮ್ಮ ಜೀವಿತದಲ್ಲಿ ನೀವು ಯೇಸು ಸ್ವಾಮಿಯನ್ನು ಕರೆಯುವುದಾದರೆ ಆತನು ನಿಮಗೆ ಅದ್ಭುತ ಮಾಡುವಂತ ದೇವರು ನಿಮ್ಮ ಜೀವಿತದಲ್ಲಿ ಬಿಡುಗಡೆ ಮಾಡುವಂತ ದೇವರು ಅದಕ್ಕೆ ದೇವರ ವಾಕ್ಯದಲ್ಲಿ ಹೆದರಬೇಡಿರಿ ನಾನು ನಿನ್ನ ಜೊತೆಯಲ್ಲಿದ್ದೇನೆ ನಾನು ನಿನ್ನೊಂದಿಕ್ಕಿದ್ದೇನೆ ನಾನು ನಿನ್ನ ಸಂಗಡ ಇದ್ದೇನೆ ಹಲವಾರು ವಾಕ್ಯದಲ್ಲಿ ನೀವು ನೋಡಬಹುದು ದೇವರ ವಾಕ್ಯ ಈ ಥರ ಕಳುಹಿಸಿಕೊಡುತ್ತೆ ಏನೆಂದರೆ ಆತನು ನಮ್ಮ ಜೊತೆಗಾರನಾಗಿದ್ದಾನೆ ಆತನು ನಮ್ಮ ಸಂಗಡ ಇದ್ದಾನೆ ಆತನು ನಮ್ಮೊಟ್ಟಿಗೆ ಇದ್ದಾನೆ ನಮ್ಮ ಕರ್ತನಾಗಿರುವಂಥ ಯೇಸು ಸ್ವಾಮಿಯು ನಮ್ಮ ದೇವರು ಆತನು ನಮ್ಮನ್ನು ಬಲಪಡಿಸುವಂಥ ದೇವರು ಆತನು ನಮಗೆ ಆಶ್ರಯವಾಗಿರುವಂಥ ದೇವರು ಇವತ್ತು ಎಲ್ಲೇ ಹೋದರೂ ಆಶ್ರಯ ನಿಮಗೆ ಸಿಕ್ಕಿಲ್ಲ ಆದರೂ ದೇವರನ್ನು ಹುಡುಕಿಕೊಂಡು ಬರುವುದಾದರೆ ದೇವರನ್ನು ಹುಡುಕಿಕೊಂಡು ನೀವು ಬರುವುದಾದರೆ ಆತನು ನಿಮ್ಮ ಜೀವಿತದಲ್ಲಿ ಮಾಡುವಂಥ ಕಾರ್ಯಗಳು ಅದ್ಭುತವಾಗಿದೆ ಯಾಕಂದರೆ ನೀವು ಅಂದುಕೊಳ್ಳಬಹುದು ದೇವರೇ ನನಗೆ ಇದು ಅಸಾಧ್ಯವಾಗಿದೆ ದೇವರೇ ಅಂತ ನೀವು ಅಂದುಕೊಳ್ಳಬಹುದು ಆ ದೇವರ ಕೈಯಲ್ಲಿ ಎಲ್ಲವೂ ಸಾಧ್ಯವಾಗಿದೆ ಪ್ರಿಯರಾದ ದೇವರ ಮಕ್ಕಳೇ ಆತನು ನಿಮ್ಮನ್ನು ವಿಶೇಷವಾಗಿ ಆತನು ನಡೆಸುವಂಥ ದೇವರು ಆತನು ನಿಮಗೆ ವಿಶೇಷವಾಗಿ ಬಲವನ್ನು ಕೊಡುವಂಥ ದೇವರು ನಿಮ್ಮ ಕಣ್ಣೀರನ್ನು ಕಾಣುವಂಥ ದೇವರು ಎಲ್ಲ ಸಮಯದಲ್ಲಿ ಆತನು ಕೃಪೆ ತೋರಿಸುವಂಥ ದೇವರು ಅದಕ್ಕೆ ಇನ್ನೊಂದು ವಾಕ್ಯ ದೇವರ ವಾಕ್ಯದಲ್ಲಿ ಓದುವುದಾದರೆ ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯವನ್ನು ಹೊಂದುವನು ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ ಹೌದು ಪ್ರಿಯರಾದ ದೇವರು ಎಲ್ಲ ಕಷ್ಟಗಳಿಂದ ಎಲ್ಲ ಹಿಂಸೆಗಳಿಂದ ಸಹಿಸಿಕೊಳ್ಳುವವನು ಅವನು ಧನ್ಯನು ಯಾಕೆಂದರೆ ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಆತನು ನೀವು ಹೊಂದುವಿರಿ ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ ದೇವರ ವಾಕ್ಯದ ಪ್ರಕಾರ ನೋಡಿದರೆ ವಾಗ್ದಾನ ಮಾಡಿದಾತನು ಆತನು ನಂಬಿಗಸ್ತನು ಹೌದು ಕರ್ತನು ನಿಮ್ಮ ಜೀವಿತದಲ್ಲಿ ವಾಗ್ದಾನ ಮಾಡಿದರೆ ಖಂಡಿತವಾಗಿ ಆತನು ನೆರವೇರಿಸುತ್ತಾನೆ ಆ ನಂಬಿಕೆ ನಿಮ್ಮಲ್ಲಿ ಇರಬೇಕು ಆ ವಿಶ್ವಾಸ ನಿಮ್ಮಲ್ಲಿ ಇರಬೇಕು ಹೌದು ಕರ್ತನು ಇದು ನಮ್ಮಲ್ಲಿ ವಾಗ್ದಾನ ಮಾಡಿದ್ದಾನೆ ಆತನು ನೆರವೇರಿಸುತ್ತಾನೆ ಅಂತ ಅನ್ನುದಿನವೂ ಅದಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡುವುದಾದರೆ ಕರ್ತನು ನಿಮ್ಮ ಜೀವಿತದಲ್ಲಿ ಮಾಡುವಂತನಾಗಿದ್ದಾನೆ ಅದು ನೆರವೇರಿಸುವಂತನಾಗಿದ್ದಾನೆ ಇನ್ನೊಂದು ವಾಕ್ಯ ನೋಡಿಕೊಳ್ಳೋಣ ನಾನು ಇಕ್ಕಟ್ಟಿನ ದಾರಿಯಲ್ಲಿ ನಡೆಯುವಾಗ ನನ್ನನ್ನು ಚೈತನ್ಯಗೊಳಿಸುವಿ ಆಮೇನ್ ಹಲೋಯ ಇವತ್ತು ಅನ್ಕೊಳ್ಬೋದು ಏನಪ್ಪ ಇಷ್ಟು ಇಕ್ಕಟ್ಟು ದಾರಿಯಲ್ಲಿ ನನ್ನ ಲೈಫ್ ಈ ಥರ ಇದೆಯಲ್ಲಪ್ಪ ಇಷ್ಟು ಇಕ್ಕಟ್ಟಿನ ದಾರಿಯಲ್ಲಿ ನಾನು ನಡೀತಾ ಇದ್ದೇನೆ ಅಲ್ಲ ದೇವರ ವಾಕ್ಯ ಹೇಳ್ತದೆ ನೀನು ಇಕ್ಕಟ್ಟಿನ ದಾರಿಯಲ್ಲಿ ನೀನು ನಡೆಯುವಾಗಲೂ ನಾನು ನಿನ್ನನ್ನು ಚೈತನ್ಯಗೊಳಿಸುವೆನು ಹಲೋಯ ಅದಕ್ಕೆ ದೇವರ ಕೆಳನೆ ವಾಕ್ಯ ನೋಡಿಕೊಳ್ಳುವುದಾದರೆ ನನ್ನ ಶತ್ರುಗಳ ಕೋಪಕ್ಕೆ ವಿರೋಧವಾಗಿ ನಿನ್ನ ಕೈ ಚಾಚುವಿ ನಿನ್ನ ಬಲಗೈ ನನ್ನನ್ನು ರಕ್ಷಿಸುವುದು ಹೌದು ಪ್ರಿಯರಾದ ದೇವರ ಮಕ್ಕಳೇ ದೇವರ ವಾಕ್ಯ ಹೇಳ್ತದೆ ನನ್ನ ಶತ್ರುಗಳ ಕೋಪಕ್ಕೆ ವಿರೋಧವಾಗಿ ನಿನ್ನ ಕೈ ಚಾಚುವಿ ನಿನ್ನ ಬಲಗೈ ನನ್ನನ್ನು ರಕ್ಷಿಸುವುದು ಹೌದು ಪ್ರಿಯರಾದ ದೇವರ ಮಕ್ಕಳೇ ದೇವರ ವಾಕ್ಯ ಹೇಳ್ತದೆ ಆತನ ಒಂದು ಕೈ ನಮ್ಮನ್ನು ರಕ್ಷಿಸುವುದು ಕರ್ತನ ಕೈ ನಮ್ಮನ್ನು ರಕ್ಷಿಸುವುದು ಇವತ್ತು ಕರ್ತನ ಕೈ ನಿಮ್ಮ ಜೀವಿತದ ಮೇಲೆ ಇದೆಯಾ ಇರುವುದಾದರೆ ಆತನು ನಿಮ್ಮ ಎಲ್ಲ ಸಮಯದಲ್ಲಿ ಕಾಪಾಡುವಂಥ ದೇವರು ಆತನು ನಿಮ್ಮನ್ನು ರಕ್ಷಿಸುವಂಥ ದೇವರು ಎಲ್ಲ ಇಕ್ಕಟ್ಟಿನ ದಾರಿಯಲ್ಲಿ ನೀವು ನಡೆಯುವಾಗಲೂ ಆತನು ನಿಮ್ಮನ್ನು ಚೈತನ್ಯಗೊಳಿಸುವಂಥ ದೇವರು ಆಮೇಲೆ ಇನ್ನೊಂದು ವಾಕ್ಯ ಕೀರ್ತನೆಗಳು 138ನೇ ಅಧ್ಯಾಯ 7ನೇ ವಾಕ್ಯ 8ನೇ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ ಯಹೋವನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು ಯಹೋವನೇ ನಿನ್ನ ಕೃಪೆಯು ಶಾಶ್ವತವಾದದ್ದು ನೀನು ಕೈ ಹಚ್ಚಿದ ಕೆಲಸವನ್ನು ನೆರವೇರಿಸದೆ ಬಿಡಬೇಡ ಆಮೇನ್ ಹಲ್ಲೆಲೂಯಾ
ದೇವರು ನಮ್ಮ ಜೀವಿತದಲ್ಲಿ ಬಿಡುಗಡೆ ಮಾಡುವಂಥ ದೇವರು. ಆತನು ಆಲೋಚಿಸಿದರೆ ಖಂಡಿತವಾಗಿಲ್ಲ ಆತನು ಮಾಡುವಂಥ ದೇವರು. ಆತನು ಒಂದು ಆಲೋಚನೆಗಳು ನಮ್ಮ ಜೀವಿತದ ಮೇಲೆ ಇಡುವುದಾದರೆ ಅದು ಖಂಡಿತವಾಗಿ ಆತನು ನೆರವೇರಿಸುವಂಥ ದೇವರು. ಆತನು ನಮ್ಮ ಜೀವಿತದಲ್ಲಿ ಒಂದು ಮಾತಾಡಿದರೆ, ಒಂದು ಪ್ರಾಮಿಸ್ ಅಂದರೆ ಒಂದು ವಾಗ್ದಾನವನ್ನು ಕೊಡುವುದಾದರೆ ದೇವರು ಖಂಡಿತವಾಗಿ ಆತನು ನೆರವೇರಿಸುವಂಥ ದೇವರು. ಯಾಕಂದರೆ ನಮ್ಮ ಕರ್ತನು ಯುದ್ಧ ಶೂರನು ಆಗಿರುವಂಥ ದೇವರು. ಆತನು ನಮಗೋಸ್ಕರ ಯುದ್ಧ ಮಾಡುವಂಥ ದೇವರು. ಆತನು ನಮ್ಮ ಕಡೆಯವನಾಗಿ ಯುದ್ಧ ಮಾಡುವಂಥ ದೇವರು. ಆತನು ಸರ್ವಶಕ್ತನಾಗಿರುವಂಥ ದೇವರು. ಆತನು ಯುದ್ಧ ಶೂರನಾಗಿರುವಂಥ ದೇವರು. ಅದಿನ್ನೊಂದು ವಾಕ್ಯ ನೋಡಿಕೊಂಡು ಯೆಹೋಶುವ 1:9 ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ನಾನು ನಿನಗೆ ಆಜ್ಞಾಪಿಸಿದ್ದನ್ನೆಲ್ಲ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು, ಅಂಜಬೇಡ, ಕಳವಳಗೊಳ್ಳಬೇಡ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನ ಸಂಗಡ ಇರುತ್ತಾನೆ ಎಂದು ಹೇಳಿದನು. ಆಮೇನ್, ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತದೆ, ನಾನು ನಿನಗೆ ಆಜ್ಞಾಪಿಸಿದ್ದೇನಲ್ಲ ಸ್ಥಿರಚಿತ್ತನಾಗಿರು, ಧೈರ್ಯದಿಂದಿರು. ಆಮೇನ್, ಹಲ್ಲೆಲೂಯ. ಇವತ್ತು ನಾವು ಹಲವಾರು ಒಂದು ಸಿಚುಯೇಷನ್ ನೋಡಿ ಭಯ ಪಡ್ಕೊಳ್ತೀವಿ. ದೇವರೇ ನನಗೆ ಭಯ ಆಗ್ತಾ ಇದೆ. ಒಂದು ಹಲವಾರು ಒಂದು ನಮ್ಮ ಸಿಚುಯೇಷನ್, ನಮ್ಮ ಜೀವಿತ ನೋಡಿ, ಒಂದು ಲೈಫ್ ನೋಡಿ ನಾವು ಭಯ ಪಡ್ತೀವಿ. ಚಿಕ್ಕ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಯಾರೇ ಆಗಿರ್ಬೋದು, ನಮ್ಮ ಜೀವಿತ ನೋಡಿ ನಮಗೆ ಭಯ ಪಡುತ್ತದೆ. ಅಯ್ಯೋ, ಮುಂದಿನ ಕಾಲ ಯಾವ ರೀತಿ ಇರುತ್ತೆ, ಮುಂದಿನ ಜೀವಿತ ನಮ್ಮ ಜೀವಿತದಲ್ಲಿ ಯಾವ ರೀತಿಯಲ್ಲಿರುತ್ತೆ. ದೇವರ ವಾಕ್ಯ ಹೇಳುತ್ತದೆ, ನಾನು ನಿಮಗೆ ಸ್ಥಿರಚಿತ್ತನಾಗಿರ್ರಿ, ಧೈರ್ಯದಿಂದಿರಿ, ಯಾಕಂದರೆ ಅಂಜಬೇಡಿರಿ. ಹಲ್ಲೆಲೂಯ. ಕಳವಳಗೊಳ್ಳಬೇಡಿರಿ. ನೀನು ಹೋಗುವಲ್ಲೆಲ್ಲ ನಿನ್ನ ದೇವರಾದ ಯೆಹೋವನ ಸಂಗಡ ಇರುತ್ತಾನೆ. ಪ್ರಿಯರಾದ ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳುತ್ತೆ, ಅಂಜಬೇಡಿರಿ, ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ. ನೀನು ಹೋಗಬೇಕಾದಾಗೆಲ್ಲ ನಿಮ್ಮ ಕರ್ತನಾಗಿರುವಂಥ ದೇವರು ನಿಮ್ಮ ಸಂಗಡ ಇದ್ದಾನೆ. ಆಮೇನ್, ಹಲ್ಲೆಲೂಯ. ನೀವು ನಡೆಯುವಂಥ ದಾರಿಯಲ್ಲಿ, ನೀವು ನಡೆಯುವಂಥ ದಿನವು ಹಲ್ಲೆಲೂಯ, ನಿಮ್ಮ ಜೀವಿತದಲ್ಲಿ ದೇವರು ನಿಮ್ಮ ಜೊತೆಯಲ್ಲಿದ್ದಾನೆ. ದೇವರು ನಿಮ್ಮ ಜೊತೆಯಲ್ಲಿದ್ದಾನೆ, ದೇವರು ನಿಮ್ಮ ಸಂಗಡ ಇದ್ದಾನೆ, ದೇವರ ಹಸ್ತವು ನಿಮ್ಮ ಮೇಲಿದೆ. ಪ್ರಿಯರಾದ ದೇವರ ಮಕ್ಕಳೇ, ಆತನು ನಿಮ್ಮನ್ನು ಅದ್ಭುತವಾಗಿ ನಡೆಸುವಂಥ ದೇವರು. ಎಲ್ಲ ಕಾರ್ಯಗಳಲ್ಲಿ ಆತನು ನಿಮಗೆ ವಿಶೇಷವಾಗಿ ಕೃಪೆ ತೋರಿಸುವಂಥ ದೇವರು. ಒಂದು ವಾಕ್ಯ ನಾವು ನೋಡಿಕೊಳ್ಳುವುದಾದರೆ, ಲೋಕದಲ್ಲಿರುವ ಆತನಿಗಿಂತ ನಿಮ್ಮಲ್ಲಿರುವ ಆತನು ಆತನೇ ಹೆಚ್ಚಿನವನು. ಹೌದು ಪ್ರಿಯರಾದ ದೇವರ ಮಕ್ಕಳೇ, ಲೋಕದ ರೀತಿ, ಲೋಕದ ಕಾರ್ಯಗಳು ನೀವು ನೋಡಿ ಭಯ ಪಡುವಂತರಾಗಿರಬಹುದು. ಅದಕ್ಕೆ ದೇವರ ವಾಕ್ಯ ಹೇಳಿದೆ, ಲೋಕದಲ್ಲಿರುವ ಆತನಿಗಿಂತ ನಿಮ್ಮಲ್ಲಿರುವ ಆತನು ಆತನು ಹೆಚ್ಚಿನವನಾಗಿರುವಂಥ ದೇವರು. ಆತನು ಎಲ್ಲದಕ್ಕೂ ಶಕ್ತನಾಗಿರುವಂಥ ದೇವರು. ಎಲ್ಲ ಕಾರ್ಯಗಳಲ್ಲಿ ನಿಮಗೆ ಬಿಡುಗಡೆ ಮಾಡುವಂಥ ದೇವರು. ಅದೇ ದೇವರ ವಾಕ್ಯ ಹೇಳುತ್ತದೆ, ಲೋಕದಲ್ಲಿರುವ ಆತನಿಗಿಂತ ನಿಮ್ಮಲ್ಲಿರುವ ಆತನು ಆತನು ಹೆಚ್ಚಿನವನಾಗಿದೆ. ಮತ್ತು ಭಯ ಯಾಕೆ, ಹೆದರಿಕೆ ಯಾಕೆ, ಯಾಕೆ ಕಳವಳ ಯಾಕೆ, ದೇವರು ನಿಮ್ಮ ಸಂಗಡ ಇದ್ದಾನೆ. ಅದಿನ್ನೊಂದು ವಾಕ್ಯ ನೋಡಿಕೊಳ್ಳ, ನಾನು ಮೊರೆ ಇಟ್ಟಾಗ ಸುದುತ್ತರವನ್ನು ದಯಪಾಲಿಸಿ, ನನ್ನ ಆತ್ಮಕ್ಕೆ ಬಲ ಕೊಟ್ಟು ನಾನು ಧೈರ್ಯಪಡಿಸಿದ್ದಿ. ಆಮೇನ್, ಹಲ್ಲೆಲೂಯ. ದೇವರ ವಾಕ್ಯ ಹೇಳಿದೆ, ನಾವು ಅಳಬೇಕಾದಾಗ, ಮೊರೆ ಇಡಬೇಕಾದಾಗ ನಿಮಗೆ ಸದುತ್ತರವನ್ನು ಯಾರು ಕೊಡೋದು ಗೊತ್ತಾ? ಕರ್ತನಾಗಿರುವಂಥ ಯೇಸು ಸ್ವಾಮಿ ನಿಮಗೆ ಸದುತ್ತರವನ್ನು ಕೊಡುವಂಥ ದೇವರು. ಇವತ್ತು ಕಣ್ಣೀರನ್ನು ಯಾರು ಕಾಣಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಮ ಪ್ರಾರ್ಥನೆಗೆ ಆತನು ವಿಶೇಷವಾಗಿ ಬದಲು ಅಂದರೆ ಸದುತ್ತರವನ್ನು ಅನುಗ್ರಹಿಸುವಂಥ ದೇವರು. ನಾವು ಮೊರೆ ಇಟ್ಟಾಗ ವಿಶೇಷವಾಗಿ ಆತನು ನಮಗೆ ಸದುತ್ತರವನ್ನು ಅದ್ಭುತವಾಗಿ ಆತನು ದಯಪಾಲಿಸುವಂಥ ದೇವರು. ನಮ್ಮ ಆತ್ಮಕ್ಕೆ ಬಲ ಕೊಟ್ಟು ನಮ್ಮನ್ನು ಧೈರ್ಯಪಡಿಸುವಂಥ ದೇವರು. ಇವತ್ತು ನಮ್ಮ ಆತ್ಮವು ಕುಗ್ಗಿ ಹೋಗಿದೆಯಾ, ಬಲಹೀನತೆ, ದೇವರ ವಾಕ್ಯ ಹೇಳ್ತೆ, ನಮ್ಮ ಆತ್ಮಕ್ಕೆ ಬಲ ಕೊಡುವಂಥ ದೇವರು, ನಮಗೆ ಧೈರ್ಯವನ್ನು ನೀಡುವಂಥ ದೇವರು. ದೇವರ ವಾಕ್ಯವನ್ನು ಓದಿ ಕಲಿಯುವುದಾದರೆ, ದೇವರ ವಾಕ್ಯದಲ್ಲಿ ನೀವು ನೋಡುವುದಾದರೆ, ಒಂದು ದಿನವೂ ದೇವರ ವಾಕ್ಯವನ್ನು ಓದು ಧ್ಯಾನಿಸುವುದಾದರೆ, ಆತನು ವಿಶೇಷವಾಗಿ ನಿಮ್ಮ ಸಂಗಡ ಮಾತಾಡುವಂಥ ದೇವರು. ವಾಕ್ಯದ ಮೂಲಕವಾಗಿ ನಿಮಗೆ ಬಲಪಡಿಸುವಂಥ ದೇವರು. ವಾಕ್ಯದ ಮೂಲಕವಾಗಿ ನಿಮಗೆ ಧೈರ್ಯವನ್ನು ಕೊಡುವಂಥ ದೇವರು. ಈ ವಾಕ್ಯವನ್ನು ಕೇಳುವಂಥ ಹಲವಾರು ಮಕ್ಕಳಿಗೆ ದೇವರು ವಿಶೇಷವಾಗಿ ನಿಮಗೆ ಬಲ ಕೊಟ್ಟು ನಿಮ್ಮನ್ನು ಧೈರ್ಯಪಡಿಸಲಿ. ಯೆಹೋವನು ನಮಗಾಗಿ ಯುದ್ಧ ಮಾಡುವನು, ನಾವು ಯಾವುದಕ್ಕೂ ಭಯ ಪಡುವುದು ಬೇಡ. ಪ್ರಿಯರಾದ ದೇವರ ಮಕ್ಕಳೇ, ದೇವರ ವಾಕ್ಯ ಹೇಳುತ್ತದೆ, ನಾವು ಯಾವುದಕ್ಕೂ ಭಯ ಪಡೋದು ಬೇಡ, ಯಾಕಂದರೆ ದೇವರು ನಮ್ಮ ಜೊತೆಯಲ್ಲಿ ನಮ್ಮ ಸಂಗಡ ಇದ್ದಾನೆ. ದೇವರು ನಮಗೋಸ್ಕರ ಹೋರಾಡುತ್ತಾನೆ. ದೇವರು ನಮ್ಮ ಪಕ್ಷದಲ್ಲಿದ್ದಾನೆ. ಎಲ್ಲ ಶತ್ರುಗಳಿಂದ ಬಿಡಿಸಿ ನಮ್ಮನ್ನು ಕಾಪಾಡುತ್ತಾನೆ. ಈ ದೇವರ ವಾಕ್ಯವನ್ನು ಕೇಳುವಂಥ ಒಬ್ಬೊಬ್ಬರನ್ನು ದೇವರು ಆಶೀರ್ವದಿಸಲಿ. ಆಮೇನ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯ. ಸ್ತೋತ್ರ. ಸರ್ವಶಕ್ತನಾಗಿರುವಂಥ ದೇವರೇ, ವಾಕ್ಯವನ್ನು ಕೇಳುವಂಥ ಒಂದೊಂದು ಮಕ್ಕಳಿಗೂ ಧೈರ್ಯಪಡಿಸು ಕರ್ತನ. ವಾಕ್ಯವನ್ನು ಕೇಳಿ ಅದೇ ಪ್ರಕಾರ ನಡೆಯುವಂಥ ಒಂದೊಂದು ಮಕ್ಕಳನ್ನು ಆಶೀರ್ವದಿಸು ಕರ್ತನ. ಅವರ ಜೀವಿತದಲ್ಲಿ ವಿಶೇಷವಾಗಿ ಕೃಪೆಗಳನ್ನು ತೋರಿಸು ಕರ್ತನ. ಇನ್ನು ಕರಗಳು ಇಳಿದು ಬರಲಿ ಅಪ್ಪ. ಅವರ ಕಣ್ಣೀರು ವೇದನೆಯನ್ನು ನೋಡು ಕರ್ತನ. ಎಲ್ಲ ಭಯವನ್ನು ಲಯಪಡಿಸು, ಎಲ್ಲ ಕಳವಳನ್ನು ಲಯಪಡಿಸು ಕರ್ತನ. ನೀನು ಕರ್ತನೆ ಯಶಪ್ಪ. ಕೇಳುವಂಥ ಒಂದೊಂದು ಮಕ್ಕಳನ್ನು ಆಶೀರ್ವದಿಸಿ, ಬಿಡಿಸಿ, ಕಾಪಾಡಿ, ಅದ್ಭುತವಾಗಿ ನಡೆಸು ಕರ್ತನ. ಈ ಪ್ರಾರ್ಥನೆ ನಿಮ್ಮ ಕರಗಳಲ್ಲಿ ಸಮರ್ಪಿಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ಜೀವವುಳ್ಳ ತಂದೆಯೇ. ಆಮೆನ್. ಗಾಡ್ ಬ್ಲೆಸ್ ಯು.